ಎಸ್, ಇನ್ನು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆ ಕಣ್ಣು ಹಾಯಿಸೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಪ್ರಬಲವಾದ ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಹಾಗೇನೆ ಕೆಲವೊಂದಿಷ್ಟು ವಿಷಯಗಳನ್ನು ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ನಳಿನ್ ಕುಮಾರ್ ಬಗ್ಗೆ ವಿರೋಧದ ಅಲೆ ಮತವಾಗಿ ಮಾರ್ಪಾಡಾಗುವಂಥ ನಿರೀಕ್ಷೆ ಕೂಡ ಇದೆ. ಪಂಚ ಗ್ಯಾರಂಟಿಗಳು ಏನಿವೆ, ಈ ಗ್ಯಾರಂಟಿಗಳು ಕೂಡ ಕೈ ಹಿಡಿಯುವಂಥ ನಿರೀಕ್ಷೆ. ಮುಸ್ಲಿಂ ಮತಗಳ ಕ್ರೋಢೀಕರಣ, 15 ವರ್ಷದಲ್ಲಿ ಅಭಿವೃದ್ಧಿ ಆಗದ ವಿಚಾರ, ಚುನಾವಣಾ ಅಸ್ತ್ರ ಆಗತ್ತಾ ಎನ್ನುವಂಥ ವಿಚಾರ, ಸಾಫ್ಟ್ ಹಿಂದುತ್ವ ಧೋರಣೆ, ಹೊಸ ಮುಖದ ನಿರೀಕ್ಷೆ, ಕಾಂಗ್ರೆಸ್ಗೂ ಒಂದು ಅವಕಾಶ ನೀಡ್ತೇವೆ ಎನ್ನುವಂಥದ್ದಾಗಿ ಜನರ ಮನಸ್ಸಿನಲ್ಲಿ ಇದೆಯಾ, ಪ್ರಶ್ನೆಗಳು ಇವೆ. ಕಾದು ನೋಡಬೇಕಾಗತ್ತೆ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಅಂಥೇಳಿ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಮೈನಸ್ಗಳನ್ನು ಕೂಡ ಗಮನಿಸ್ತಾ ಹೋಗೋದಾದರೆ, ಏನೆಲ್ಲ ಮೈನಸ್ ಪಾಯಿಂಟ್ಗಳು ಇವೆ ಕಾಂಗ್ರೆಸ್ ಪಕ್ಷದ್ದು. ಮೋದಿ ಹೆಸರಲ್ಲಿ ಲೋಕಸಭೆ ಚುನಾವಣೆಯನ್ನು ಬಿಜೆಪಿಯವರು ನಡೆಸ್ತಾ ಇದ್ದಾರೆ. ಅಭ್ಯರ್ಥಿ ಆಯ್ಕೆ ಬಗ್ಗೆ ಗೊಂದಲ ಇದೆ. ಪ್ರಬಲ ಹಿಂದುತ್ವದ ಅಲೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ, ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರಿದ್ದಾರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಹಾಗೆಯೇ ಮೋದಿ ಅಲೆಯ ಎದುರು ಗೆಲ್ಲೋದು ಅಸಾಧ್ಯ ಎನ್ನುವಂಥ ಭಾವನೆ ಇದೆ. ಸಿದ್ದರಾಮಯ್ಯ, ಡಿ ಕೆ ಶಿ ಬಣದ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಎಷ್ಟು ಬಲಿಷ್ಠವಾಗಿದೆ, ಯಾವುದೆಲ್ಲ ಮೈನಸ್ ಪಾಯಿಂಟ್ಗಳು, ಯಾವುದೆಲ್ಲ ಪ್ಲಸ್ ಪಾಯಿಂಟ್ಗಳು, ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಕಂಡಂತೆ ಅಲ್ಲಿನ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸ್ಪರ್ಧೆ ಮಾಡಿದವರು ಅವರು ಮತ್ತೆ ರಾಜ್ಯ ವಿಧಾನಸಭೆಯಲ್ಲಿ 3 ದಿನದಿಂದ ಸ್ಪರ್ಧೆ ಮಾಡಿ ಅಲ್ಲೂ ಸೋತರು. ಅದಾದ ಬಳಿಕ ಈಗ ಅವರು ಸ್ಪರ್ಧೆಗೆ ಆಸಕ್ತರಾಗಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ನಾನು ಸ್ಪರ್ಧೆಗೆ ಲೋಕಸಭಾ ಚುನಾವಣೆಗೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಿಂದ ಸ್ಪರ್ಧೆ ಮಾಡ್ತೇನೆ ಎನ್ನುವುದನ್ನು ವಿನಯ್ ಕುಮಾರ್ ಸೊರಕೆ ಅವರು ಹಿಂದೆ ಇಲ್ಲಿ ಪುತ್ತೂರಿನಲ್ಲಿ ಶಾಸಕರಾಗಿದ್ದವರು ಮತ್ತು ಉಡುಪಿಯಲ್ಲಿ ಏನು ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು, ಸಂಸದರಾದವರು, ಆಮೇಲೆ ಸೋತವರು ಕೂಡ. ಈ ಬಾರಿ ನಾವು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೇನೆ ತಮ್ಮ ಇದನ್ನು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ, ಇಂಗಿತವನ್ನು. ಇದರ ಜೊತೆಯಲ್ಲಿ ಪದ್ಮರಾಜ್ ಅವರು ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಇರುವವರು ಲೋಕಸಭಾ ಚುನಾವಣೆ ವೀರಪ್ಪ ಮೊಯ್ಲಿ ಮತ್ತು ಜನಾರ್ದನ ಪೂಜಾರಿ ಅವರ ತಾಕಲಾಟದಲ್ಲಿ ಕಾಂಗ್ರೆಸ್ಸಿನ ಬಹಳಷ್ಟು ದೊಡ್ಡ ಕಾರ್ಯಕರ್ತರ ಪಡೆ ಈಗಾಗಲೇ ಬಿಜೆಪಿಗೆ ಹೋಗಿ ಸೇರಿದೆ. ಸೊ ಆದ್ದರಿಂದ ಕಾಂಗ್ರೆಸ್ಸಿಗೆ ತನ್ನದಾದ ಕಾರ್ಯಕರ್ತರು ಇಲ್ಲ. ಅಂದರೆ ನಾವು ಕಾರ್ಯಕರ್ತರ ದೊಡ್ಡ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ನವರು, ಅಂಥ ಪರಿಸ್ಥಿತಿ ಈಗಿಲ್ಲ. ಕಾಂಗ್ರೆಸ್ನವರಿಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅವರ ಬೆಂಬಲಿಗರು ಅವರಿಗೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.